ಕುಕ್ಕೆ ಸುಬ್ರಹ್ಮಣ್ಯ ದೇಗುಲಕ್ಕೆ ಗಣ್ಯ ವ್ಯಕ್ತಿಗಳು ಭೇಟಿ ನೀಡಿದಾಗ ಶಿಷ್ಟಾಚಾರ ಪಾಲನೆಗೆ ಹಾಗೂ ದೈನಂದಿನ ಆಡಳಿತ ನಿರ್ವಹಣೆಗೆಂದು ದೇಗುಲದ ಸ್ವಂತ ನಿಧಿಯಿಂದ ಖರೀದಿಸಿದ ದುಬಾರಿ ವೆಚ್ಚದ ಕಾರು ಇದೀಗ ಬೆಂಗಳೂರು ಕಚೇರಿಗೆ ತಲುಪಿದೆ. ರಾಜ್ಯದ ಅತಿ ಶ್ರೀಮಂತ ದೇಗುಲವೆಂದು ಗುರುತಿಸಿಕೊಂಡಿರುವ ಕ್ಷೇತ್ರಕ್ಕೆ ಭೇಟಿ ನೀಡುವ ವಿವಿಐಪಿಗಳನ್ನ ಕ್ಷೇತ್ರಕ್ಕೆ ಕರೆತರುವುದು ಬಿಡುವ ಕಾರ್ಯಕ್ಕಾಗಿ ದೇವಸ್ಥಾನದಲ್ಲಿ ಕಾರಿನ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಈ ಹಿಂದೆ ದೇವಸ್ಥಾನಕ್ಕೆ ಹೊಸ ಇನೋವಾ ಕಾರ್ ಖರೀದಿಸಲಾಗಿತ್ತು. ಆದರೆ ಆ ಕಾರ್ ಕಳೆದ ಡಿಸೆಂಬರ್ನಲ್ಲಿ ಆಯುಕ್ತರ ಕಚೇರಿಗೆ ಕೊಂಡೊಯ್ಯಲಾಗಿತ್ತು. ಇದೀಗ ಮತ್ತೆ ಹೊಸದಾಗಿ ಖರೀದಿಸಿದ ಕಾರು ಕೂಡ ಆಯುಕ್ತರ ಕಚೇರಿಗೆ ಸಾಗಿಸಲಾಗಿದೆ. ಇನ್ನು ಈ ವಿಚಾರ ಬಹಿರಂಗವಾಗುತ್ತಿದ್ದಂತೆ ಸ್ಥಳೀಯರು, ದೇವಾಲಯದ ಭಕ್ತರು ಆಕ್ರೋಶ ವ್ಯಕ್ತಪಡಿಸಿದ್ದು ಕಾರ್ ಕ್ಷೇತ್ರದಲ್ಲಿ ಉಳಿಸಿಕೊಳ್ಳಬೇಕು ಎನ್ನುವ ಒತ್ತಾಯ ಕೇಳಿಬಂದಿದೆ. ಆಯುಕ್ತರ ಕಚೇರಿಯ ಕೆಲವು ಅಧಿಕಾರಿಗಳ ಹುನ್ನಾರದಿಂದ ಈ ರೀತಿ ಆಗಿದೆ ಎನ್ನುವ ಆರೋಪ ಕೇಳಿಬಂದಿದೆ.